ಫ್ರೀ ಫೈರ್ದು ರಿಡೀಮ್ ಕೊಡಬೇಕು ಅವ್ರು, ಜಸ್ಟ್ ವಿಸಿಟ್ ಮಾಡಿ ಫ್ರೀ ಫೈರ್ ಮ್ಯಾಕ್ಸ್ ಆಫೀಷಿಯಲ್ ಅಂತ ಸೈಟ್ಗೆ ವಿಸಿಟ್ ಮಾಡಿ ಇಲ್ಲಿ ಕೂಡ ನೋಡ್ಬೋದು ಹೇಗೆ ಟೈಪ್ ಮಾಡಿದೆ ಅಂತ. ವಿಸಿಟ್ ಮಾಡಾಗ ಇಲ್ಲಿ ಓಪನ್ ಆಗ್ತದೆ ಈ ಥರ ಒಂದು ಸೈಟ್ ನೋಡ್ಬೋದು, ಫ್ರೀ ಫೈರ್ ಮ್ಯಾಕ್ಸ್ ಅಂತ. ಇಲ್ಲಿ ಕೆಳಗೆ ನೋಡಿ ಗೈಸ್, ಕೆಳಗೆ ನೋಡುವ ಒಂದು ಪೋಸ್ಟ್ ಬರ್ತಿದೆ ಇಲ್ಲಿ ಗರೇನ ಫ್ರೀ ಫೈರ್ ಮ್ಯಾಕ್ಸ್ ಅಕ್ಟೋಬರ್ 20 ಹೌದು ಗೈಸ್, ಇಲ್ಲಿ 20 ಇಟ್ಕೊಟ್ಟಿದ್ದಾರೆ. ಇನ್ನು ಕೂಡ ಇವತ್ತಿದ್ದು ಡೇಟಿದ್ದು ಮತ್ತೆ ನೆಕ್ಸ್ಟ್ ಡೇಟ್ ಇದು ಅಪ್ಡೇಟ್ ಆಗ್ತಿರ್ತದೆ. ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿಂದ ತುಂಬ ರಿಡೀಮ್ ಕೋಡ್ ಬರ್ತಿದೆ, ಈ ಥರ ನೀವು ಕೂಡ ರಿಡೀಮ್ ಮಾಡ್ಬೋದು. ಇಲ್ಲಿ ಕಾಪಿ ಮಾಡಿ ಮತ್ತೆ ರಿಡೀಮ್ ಹೋಗಿ ರಿಡೀಮ್ ಮಾಡಿ. ಹಲೋ ಗೈಸ್, ನಾನು ನಿಮ್ಮ nscreation FF ಯೂತನ. ವಿಡಿಯೋದಲ್ಲಿ ಫ್ರೀ ಫೈರ್ ಅಪ್ಡೇಟ್ ಮಾಡೋದು ಹೇಗೆ, ಅದು ಕೂಡ OP40 ಅಂತ ಹೇಳ್ಬೋದು ಗೈಸ್. ಇಲ್ಲ ಅದು ಕೂಡ ಅಪ್ಡೇಟ್ ಆಲ್ರೆಡಿ ಬಂದಿದೆ ನಿಮ್ಮ ಪ್ಲೇಸ್ಟೋರಲ್ಲಿ. ಫ್ರೀ ಫೈರ್ ಮ್ಯಾಕ್ಸ್ದು ಬಂದಿದೆ ಅಂತ ಹೇಳ್ಬೋದು. ಫ್ರೀ ಫೈರ್ದು ಇನ್ನು ಕೂಡ ನಮಗೆ ಸಿಗಲಿಲ್ಲ. ಇಲ್ಲಿ ನೋಡ್ಬೋದು ನನ್ನ ಮೊಬೈಲಲ್ಲಿ ಫ್ರೀ ಫೈರ್ ಮ್ಯಾಕ್ಸ್ ಮತ್ತು ಫ್ರೀ ಫೈರ್ ಎರಡು ಕೂಡ ಉಂಟಂತ ಹೇಳ್ಬೋದು. ಇಲ್ಲಿ ಚೆಕ್ ಮಾಡ್ಬೋದು ನೀವು ಕೂಡ, ಇದು ಫ್ರೀ ಫೈರ್ ಇದು ಫ್ರೀ ಫೈರ್ ಮ್ಯಾಕ್ಸ್, ಎರಡನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಇದು ಯಾವುದು, ಫಸ್ಟಿಗೆ ನೋಡಿ ಲಾಬಿ ಕೂಡ ನೋಡಿ, ಹೊಸತ್ತು ಲಾಬಿ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಾಗ್ತದೆ ಇದು ಇದು ಫ್ರೀ ಫೈರ್ ಆದಮೇಲೆ ನಾನು ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಓಪನ್ ಮಾಡ್ತಿದ್ದೀನಿ, ಬೇರೆ ಅಕೌಂಟಲ್ಲಿ ಕೂಡ ಓಪನ್ ಮಾಡ್ತೀನಿ, ಇಲ್ಲಾದರೆ ಸೇಮ್ ಅಕೌಂಟಲ್ಲಿ ಕೂಡ ಓಪನ್ ಮಾಡ್ಬೋದು. ನಾನು ಯಾವುದು ಸೇಮ್ ಅಕೌಂಟ್ ಯೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಇಲ್ಲಿ ಓಪನ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಫಸ್ಟಿಗೆ ನನಗೆ ಹೊಸತ್ತು ಇಲ್ಲಿ ಲಾಬಿ ಕೂಡ ಬಂದಿದೆ. ಇಲ್ಲಿ ನೋಡಿ ಇದು ಫ್ರೀ ಫೈರ್ ಇದು ಫ್ರೀ ಫೈರ್ ಮ್ಯಾಕ್ಸ್ ಎರಡು ಕೂಡ ಇದೆ ಅಂತ ಹೇಳ್ಬೋದು. ಫ್ರೀ ಫೈರ್ ಮ್ಯಾಕ್ಸ್ ನೀವು ಕೂಡ ಈ ಥರ ಫ್ರೀ ಫೈರ್ ಡೌನ್ಲೋಡ್ ಮಾಡಬೇಕಾ ಅದಕ್ಕೆ ನೀವು ಏನು ಮಾಡಬೇಕಂತ ಕೂಡ ಹೇಳ್ತೀನಿ. ಇಲ್ಲಿ ಕೂಡ ಲಾಬಿ ಕೂಡ ಚೆಕ್ ಮಾಡ್ಬೋದು, ಮತ್ತು ಇದು ಹೊಸತ್ತು ಯಾವುದು ಎಲ್ಲ ಕ್ಯಾರೆಕ್ಟರ್ ಎಲ್ಲ ಕೆಳಗೆ ಆಗಿದಾರಲ್ಲ, ಇಲ್ಲಿ ಕೂಡ ನೋಡಿ ಇದು ಎರಡು ಕೂಡ ಉಂಟು. ನಾನು ಬೇಕಾದ್ರೆ ಈಗ ಮೇನ್ ಅಕೌಂಟ್ ಕೂಡ ತೋರಿಸಿದ್ದೀನಿ ನಿಮಗೆ. ರಿಮೋಟ್ ಓಕೆ ಎಲ್ಲ ಕೂಡ ಕಸ್ಟಮ್ ಕಲೆಕ್ಷನ್ ಪ್ಯಾಕ್ ಡೌನ್ಲೋಡ್ ಮಾಡಲಿಲ್ಲ, ಮತ್ತೆ ಡೌನ್ಲೋಡ್ ಮಾಡ್ತೀನಿ. ಈಗ ಫ್ರೀ ಫೈರ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡಿದಾಗ ಫಸ್ಟಿಗೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಇಲ್ಲಾದರೆ ಬೇರೆ ಕೂಡ ಆ್ಯಪ್ ಓಪನ್ ಮಾಡ್ಬೋದು. ಅಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ nscreation FF ಅಂತ, ಓಕೆ ಈ ಥರ ಬರ್ತಿದೆ nscreation FF ಅಂತ ಸರ್ಚ್ ಮಾಡುವ ನೀವು ನೋಡಿ. ನೀವು ಫ್ರೀ ಫೈರ್ ಡೌನ್ಲೋಡ್, ಫ್ರೀ ಫೈರ್ ಡೌನ್ಲೋಡ್, ಫ್ರೀ ಫೈರ್ ಮ್ಯಾಕ್ಸ್ ಡೌನ್ಲೋಡ್ ಫಾರ್ PC ಅದೆಲ್ಲ ಬರ್ತಿದೆ. ನೀವೇನು ಮಾಡಬೇಕಂದ್ರೆ ಇಲ್ಲಿ nscreation FF ಅಂತ ಅದನ್ನ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಅದನ್ನು, ಯಾಕಂದರೆ ಈ ಥರ ಪೇಜ್ ಓಪನ್ ಮಾಡಿ. ಈ ಥರ ಪೇಜ್ ಓಪನ್ ಆದಮೇಲೆ ನೋಡಿ ನ್ಯೂ ಫ್ರೀ ಫೈರ್ OP40 ಅಪ್ಡೇಟ್ ಡೌನ್ಲೋಡ್ ಅಂತ ಉಂಟು, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಕೆ ಈ ಥರ ಓಪನ್ ಆಗ್ತಿದೆ. ಈ ಥರ ಓಪನ್ ಆದಮೇಲೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ಲೋ ಆಗಿ ನೋಡಿ ಕೆಳಗೆ ಬನ್ನಿ. ಕೆಳಗೆ ಬರುವಾಗ ನಿಮಗೆ ಒಂದು ಡೌನ್ಲೋಡ್ ಬಟನ್ ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡುವಾಗ ಸ್ವಲ್ಪ ಹೊತ್ತು ವೇಟ್ ಮಾಡಲಿಕ್ಕೆ ಹೇಳ್ತದೆ. ಸ್ವಲ್ಪ ವೇಟ್ ಮಾಡಿ ಆದಮೇಲೆ ಇನ್ನೊಂದು ಪೇಜಿಗೆ ಡೌನ್ಲೋಡ್ ಪೇಜಿಗೆ ಹೋಗ್ತದೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಫ್ರೀ ಫೈರ್ ಓಲ್ಡ್ ಫ್ರೀ ಫೈರ್ ಇದ್ದರೆ ದಯವಿಟ್ಟು ಅದನ್ನು ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ ಆದಮೇಲೆ ಈ ಪ್ರೊಸೆಸನ್ನು ಫಾಲೋ ಮಾಡಿ, ಓಕೆನಾ? ಯಾಕಂದರೆ ಫ್ರೀ ಫೈರ್ ನ್ಯೂ ವರ್ಸನ್ ಮತ್ತು ಓಲ್ಡ್ ವರ್ಸನ್ ಇದ್ದರೆ ಕೆಲವೊಮ್ಮೆ ಇನ್ಸ್ಟಾಲ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಓಲ್ಡ್ ವರ್ಸನ್ ಡಿಲೀಟ್ ಮಾಡಿ ಆದಮೇಲೆ ಇನ್ಸ್ಟಾಲ್ ಮಾಡಿ. ಈಗ ಡೌನ್ಲೋಡ್ ಕೂಡ ಕೊಡ್ತೇನೆ. ಡೌನ್ಲೋಡ್ ಕೊಡುವಾಗ ಇನ್ನೊಂದು ಪೇಜಿಗೆ ಹೋಗ್ತದೆ. ಇನ್ನೊಂದು ಪೇಜಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿಕೊಂಡೆ, ಯಾಕಂದರೆ ಇಲ್ಲಿ ಸರ್ವರಿಂದ ಲೋಡ್ ಆಗ್ತದೆ, ಅಲ್ಲಿ ತನಕ ವೇಟ್ ಮಾಡಬೇಕಾಗ್ತದೆ. ಇಲ್ಲಿ OP ಪ್ಯಾಕ್ ಡೌನ್ಲೋಡ್ ಇನ್ನು ಫ್ರೀ ಫೈರ್ ಓಕೆ, ಯಾಕಂದರೆ ಇಲ್ಲಿ ಆ್ಯಪ್ ಮಾತ್ರ ನೀವು ಡೌನ್ಲೋಡ್ ಮಾಡ್ತಿದ್ದೀರಾ, ಮತ್ತೆ ನಿಮಗೆ OP ಪ್ಯಾಕ್ ಡೌನ್ಲೋಡ್ ಮಾಡಲಿಕ್ಕೊಂಡು ಅದು ಹೇಗೆ ಅಂತ ಕೂಡ ಹೇಳ್ತೇನೆ. ಯಾಕಂದರೆ ಆ್ಯಪ್ ಜಸ್ಟ್ 60 MBದೊಂದು ಆ್ಯಪ್ ಉಂಟು, ಮತ್ತು ನಿಮಗೆ OP ಪ್ಯಾಕ್ ಒಂದು 300 MB ಉಂಟು ಅಷ್ಟೇ ಟೋಟಲ್. ಇಲ್ಲಿ ನೋಡಿ ಈ ಥರ ಬಂದ ಮೇಲೆ ಇಲ್ಲಿ 66 MBದು ಆ್ಯಪ್ ಓಕೆ ಡೌನ್ಲೋಡ್ ಎನಿಮಿ ಕೊಡಿ ಓಕೆ ಕಂಟಿನ್ಯೂ ಅಲೋ ಓಕೆ ಅದೆಲ್ಲ ನನಗೆ ಪರ್ಮಿಷನ್ ಈ ಥರ ಬರ್ತದೆ. ಆದಮೇಲೆ ಓಕೆ ಅಂತ ಕೊಡಿ. ಇಲ್ಲಿ ನೋಡುವಾಗ ಇಲ್ಲಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಆದಮೇಲೆ ಜಸ್ಟ್ ಒಂದು ಇದಕ್ಕೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾದಮೇಲೆ ಡೈರೆಕ್ಟ್ ನಿಮಗೆ ಫ್ರೀ ಫೈರ್ ಓಪನ್ ಆಗ್ತಿದ್ದು. ಓಪನ್ ಆಗುವ ಆಟೋಮೆಟಿಕ್ ಆಗಿ ಈ ಥರ ಒಂದು ಬರ್ತಿದ್ದೆ ನೋಡ್ಬೋದು. ಇಲ್ಲಿ OP ಪ್ಯಾಕ್ ಕೂಡ ಡೌನ್ಲೋಡ್ ಆಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ OP ಪ್ಯಾಕ್ ಸ್ವಲ್ಪ ಹೊತ್ತು ಆದಮೇಲೆ ಡೌನ್ಲೋಡ್ ಕಂಪ್ಲೀಟ್ ಆಗ್ತದೆ. ಆದಮೇಲೆ ಆಟೋಮೆಟಿಕ್ ಆಗಿ ಬ್ಯಾಕ್ ಹೋಗ್ತದೆ. ಬ್ಯಾಕ್ ಹೋದ್ಮೇಲೆ ಈ ಥರ ನಿಮಗೆ ಫ್ರೀ ಫೈರ್ ಕೂಡ ಬರುತ್ತೆ. ಇಲ್ಲಿ ನೋಡಿ, ಯಾಕಂದರೆ ಈ ಸ್ಟೆಪ್ ಫಾಲೋ ಮಾಡಿ ಕರೆಕ್ಟಾಗಿ. ಈ ಸ್ಟೆಪ್ ತುಂಬ ಜನ ಮಿಸ್ ಮಾಡ್ತಾರೆ, ಮತ್ತು ಹೇಳ್ತಾರೆ ಇದು ಫ್ರೀ ಫೈರ್ ವರ್ಕ್ ಆಗ್ತಿಲ್ಲ ಅದೆಲ್ಲ ಏನೋ ಪ್ರಾಬ್ಲಮ್ ಆಗ್ತದೆ ಅಂತ. ಮತ್ತು ಇನ್ನೊಂದು ಕೆಲವೊಮ್ಮೆ ಅನ್ನೋನ್ ಸೋರ್ಸ್ ಅಂತ ಕೂಡ ಒಂದು ಆಪ್ಷನ್ ಬರುತ್ತೆ, ಅದಕ್ಕೋಸ್ಕರ ಎನೇಬಲ್ ಕೂಡ ಮಾಡಿ. ಯಾಕಂದರೆ ಕೆಲವರ ಕ್ರೋಮಲ್ಲಿ ಬರ್ಬೋದು, ಯಾಕಂದರೆ ಹೊಸ ಮೊಬೈಲ್ ಇದ್ದರೆ ಅವರಿಗೆ ಈ ಥರ ಅನ್ನೋನ್ ಸೋರ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಒಮ್ಮೆ ಚೆಕ್ ಮಾಡಿ ಕನ್ಫರ್ಮೇಷನ್ ಅಲೋ ಅಂತ ಕೊಡಿ. ಅಲೋ ಅಂದರೆ ಪರ್ಮಿಷನ್ ಅದು ಗ್ರ್ಯಾಂಟ್ ಮಾಡಲಿಕ್ಕೆ ಹೇಳ್ತದೆ. ಅದೆಂತೋ ಬಟನ್ ಥರ ಕ್ಲಿಕ್ ಮಾಡಲಿಕ್ಕೆ ಅದು ಬರ್ತದೆ. ಆ ಥರ ಕ್ಲಿಕ್ ಮಾಡಿ ಆದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ಮೇಲೆ ಡೌನ್ಲೋಡ್ಗೆ ಕೊಡಿ, ಕರೆಕ್ಟ್ ಆಗ್ತಿದೆ. ಓಕೆನಾ? ಆ ಥರ ಸ್ಟೆಪ್ ಫಾಲೋ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ದಯವಿಟ್ಟು ನಮಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು, ಇಲ್ಲದ್ರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಯಾಕಂದರೆ ಫ್ರೀ ಫೈರ್ ಅವ್ರು ಕೂಡ ಡೌನ್ಲೋಡ್ ಮಾಡಲಿ ಅಂತ ಹೇಳ್ತಿದ್ದೀನಿ. ಬೈ ಬೈ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ.